ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಬೆಂಗಳೂರು ಬಂಟರ ಸಂಘದ ವತಿಯಿಂದ ಬಿಸು ಸಡಗರ. ಏಪ್ರಿಲ್ 14ರಂದು ಬೆಂಗಳೂರು ವಿಜಯನಗರದ ರಾಧಾಬಾಯಿ ತಿಮ್ಮಪ್ಪ ಭಂಡಾರಿ ಸಭಾಗೃಹದಲ್ಲಿ ನಡೆಯಿತು. ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮುಂಬೈ ಸಿಎಂಡಿ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಶ್ರೀ ಆನಂದ ಎಂ ಶೆಟ್ಟಿ ಅವರ ಧರ್ಮಪತ್ನಿ ಶ್ರೀಮತಿ ಶಶಿರೇಖಾ ಆನಂದ ಶೆಟ್ಟಿ ಹಾಗೂ ಮಂಗಳೂರು ಬಂಟರ ಮನೆ ನಾಡವರ ಮಾತೃಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ಉದ್ಘಾಟನೆ ನೆರವೇರಿಸಿದರು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಆರ್ ಉಪೇಂದ್ರ ಶೆಟ್ಟಿ ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಂಘದ ಗೌರವ ಕಾರ್ಯದರ್ಶಿ ಮಧುಕರ್ ಎಂ ಶೆಟ್ಟಿ, ಸಾಂಸ್ಕೃತಿಕ ಸಮಿತಿ ಸಂಚಾಲಕ ಪಿ ಪ್ರಸಾದ್ ಶೆಟ್ಟಿ, ವಿಜಯ್ ಜೆ ಶೆಟ್ಟಿ ಹಾಲಾಡಿ, ಚೇರ್ಮನ್ ಸಾಂಸ್ಕೃತಿಕ ಸಮಿತಿ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಸಾಂಸ್ಕೃತಿಕ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ನಂತರ ವಿವಿಧ ಬಂಟರ ಸಂಘಗಳ ಸಾಂಸ್ಕೃತಿಕ ಸ್ಪರ್ಧೆ ನಡೆಯಿತು. ಅಂತರ್ ಬಂಟರ ಸಂಘ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ತಾಣೆ ಬಂಟರ ಸಂಘ, ಸುರತ್ಕಲ್ ಬಂಟರ ಸಂಘ, ಜಪ್ಪು ಬಂಟರ ಸಂಘ, ಕುಂದಾಪುರ ಬಂಟರ ಸಂಘ, ಗುರುಪುರ ಬಂಟರ ಸಂಘ, ಸುಳ್ಯ ಬಂಟರ ಸಂಘ, ಉಳ್ಳಾಲ ಬಂಟರ ಸಂಘ, ಕಾರ್ಕಳ ಬಂಟರ ಸಂಘ ತಂಡಗಳು ಪಾಲ್ಗೊಂಡಿತು. ಅಂತಾರಾಷ್ಟ್ರೀಯ ಖ್ಯಾತಿಯ ಉದಯ್ ಜಾದೂಗಾರರಿಂದ ಜಾದು ಕಾರ್ಯಕ್ರಮ. ನಂತರ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತ ಗಿರೀಶ್ ಜಯಪ್ರಕಾಶ್ ಆರಾಧ್ಯ ಅರ್ಪಿಸುವ ನಗೆ ಕಡಲು ಕಾರ್ಯಕ್ರಮ ಜರುಗಿತು. ಸಂಜೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಸಿಇಒ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಶ್ರೀ ರಾಜ್ಕಿರಣ್ ರೈ, ಮೈಸೂರು ಜ್ಞಾನ ಸರೋವರ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಆಫ್ ಚೇರ್ಮನ್ ಮತ್ತು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ಅಧ್ಯಕ್ಷರೂ ಆದ ಸುಧಾಕರ್ ಎಸ್ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಉಪೇಂದ್ರ ಆರ್ ಶೆಟ್ಟಿ ವಹಿಸಿದ್ದರು. ಸಭೆಯಲ್ಲಿ ದಿವಂಗತ ಮುಲ್ಕಿ ಸುಂದರರಾಮ್ ಶೆಟ್ಟಿ ಸ್ಮಾರಕ ಪ್ರಶಸ್ತಿಯನ್ನು ರಾಜ್ಕಿರಣ್ ರೈ ಅವರಿಗೆ ಪ್ರದಾನಿಸಲಾಯಿತು. ಸಭೆಯಲ್ಲಿ ಬಂಡ್ಸ್ ಕೋಆಪರೇಟಿವ್ ಸೊಸೈಟಿಯ ಲೋಗೋ ಲೋಕಾರ್ಪಣೆಗೊಳಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ವೈವಾಹಿಕ ಜೀವನದ 50 ಸಂವತ್ಸರ ಪೂರೈಸಿದ ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು. ರಾತ್ರಿ ಮಂಗಳೂರಿನ ಹೆಜ್ಜೆನಾದ ತಂಡದಿಂದ ಸಾಂಸ್ಕೃತಿಕ ವಿಸ್ಮಯ ಕಾರ್ಯಕ್ರಮ ನಡೆಯಿತು.
one will understand. Hey, this is not Mauritius. Then this is Karnataka. And kar, kya karo? Kullile, 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 kullile. Ish, kullile maragara. Kullile, kullile. Hey, kullile, kullile. Kannadadalli matadabeku, idu Karnataka. ಕಟ್ಟಣ ಕಟ್ಟಣ ಅಲ್ಲ ಕನ್ನಡ ನಕ್ಕಡ ಕನ್ನಡ ಕನ್ನಡ ಎನ್ನಡ ಇದ್ದೀರ್ಕೆ ನಲ್ಲ ಇರ್ಕೆ ಅಡಾಡಾಡಾಡ ಅದು ತಮಿಳಿಡ ಎಲ್ಲಡ ತೆಂಗಳೂರು ಕನ್ನಡ ಬೆಂಗಳೂರು ಕನ್ನಡ ವಾಣ ಸ್ವಾಗತವನ್ನು ಬಯಸುತ್ತಾ ಯುಗಾದಿ ಯುಗಾದಿ ಕಳೆದರೂ ಯುಗಾದಿ ಮಳೆ ಬರುತ್ತದೆ ಎನ್ನುವ ಕವಿವಾಣಿಯಂತೆ ಪ್ರಕೃತಿ ಮಡಿಲಲ್ಲಿ ಹಾಗೂ ನಮ್ಮ ಮನ ಮನಸ್ಸಿನಲ್ಲಿ ಹೊಸ ಸಂತಸ ಮತ್ತು ಹೊಸ ಹುರುಪನ್ನು ಹುರುಪಿನಿಂದ ಹೊರಹೊಮ್ಮಲಿ ಎನ್ನುವಂಥ ಈ ಯುಗಾದಿಯನ್ನು ಆಚರಿಸುತ್ತಾ ಕರಾವಳಿಯಲ್ಲಿ ಅದರಲ್ಲಿ ಬಂಟ ಸಾಂಸ್ಕೃತಿಕ ಪ್ರಕೃತಿ ಪ್ರತೀಕವಾದ ರಾಜಧಾನಿ ಬೆಂಗಳೂರಿನಲ್ಲಿ ನಮ್ಮ ಬಂಟ ಸಂಘ ಈ ಆಚರಣೆಗಳಿಗೆ ವಿಶೇಷವಾಗಿ ಈ ಬಿಸು ಸಡಗರವನ್ನು ಆಚರಿಸುತ್ತಿದೆ. ನಮ್ಮೆಲ್ಲರ ಪಾಲಿಗೆ ಬಿಸು ಪರ್ವ ಹಾಗೆ ಹೊಸ ವರ್ಷ ಹಿಂದೂ ಹೊಸ ವರ್ಷವೆಂದು ಆಚರಿಸುತ್ತೇವೆ. ಈ ಬೆಂಗಳೂರು ಬಂಟ ಸಂಘ 60 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಅಂತರ್ ಬಂಟ ಸಂಘ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಈ ಶ್ರೇಷ್ಠ ರಂಗಮಂಟಪದಲ್ಲಿ ಈ ಬಿಸುವಿನ ಸಂದರ್ಭದಲ್ಲಿ ನಮ್ಮ ಶ್ರೇಷ್ಠ ಸಾಂಸ್ಕೃತಿಯ ಅನಾವರಣ ಬೆಳಬೇಕೆಂಬ ಆಶಯದಂತೆ ಇವತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಮಾತೃ ಸಂಘದ ಅಧ್ಯಕ್ಷರಾದ ಶ್ರೀಯುತ ಅಜಿತ್ ಕುಮಾರ್ ಮಾಲಾಡಿ ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಸಾಂಸ್ಕೃತಿಕ ಸಮಿತಿಯ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಇಟ್ ಗಿವ್ಸ್ ಮೀ ಇಮೆನ್ಸ್ ಪ್ಲೆಷರ್ ಟು ಬಿ ಪಾರ್ಟ್ ಆಫ್ ದಿಸ್ ಗ್ರ್ಯಾಂಡ್ ಫಂಕ್ಷನ್ ಆಫ್ ವಿಶ್ವಪರ್ವ ವಿಶ್ವಪರ್ವ ಸೆಲೆಬ್ರೇಷನ್. ಐ ಆಮ್ ಎಲೈಟೆಡ್ ಅಂಡ್ ಥ್ಯಾಂಕ್ಫುಲ್ ಟು ಯು ಫಾರ್ ಇನ್ವೈಟಿಂಗ್ ಮೀ. ಐ ಹ್ಯಾವ್ ಸ್ಪೆಷಲ್ ಲೈಕಿಂಗ್ ಅಂಡ್ ರೆಸ್ಪೆಕ್ಟ್ ಫಾರ್ ಬಂಡ್ಸ್ ಆಫ್ ಬೆಂಗಳೂರು. ಐ ಅಡ್ಮೈರ್ ಯುವರ್ ಯುನಿಟಿ ಇಂಟಿಗ್ರಿಟಿ ಅಂಡ್ ಲವ್ ಫಾರ್ ಅವರ್ ಕಮ್ಯುನಿಟಿ ವಿಚ್ ಎಕ್ಸಿಬಿಟ್ಸ್ ಟುಡೇಸ್ ಲಾರ್ಜ್ ಗ್ಯಾದರಿಂಗ್ ಅಂಡ್ ಪ್ರೂವ್ಸ್ ಹೌ ಮಚ್ ಯು ಆರ್ ಕನ್ಸರ್ನ್ಡ್ ಅಂಡ್ ರೆಸ್ಪಾನ್ಸಿಬಲ್ ಫಾರ್ ರೌಂಡ್ ಗ್ರೋತ್ ಆಫ್ ಬಂಡ್ಸ್. ಮೈ ಬೆಸ್ಟ್ ವಿಶಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಅಗೇನ್. ಜೈ ಹಿಂದ್. ಬಂಟರ ಸಂಘದ ಪ್ರೀತಿಪೂರ್ವಕವಾದಂತಹ ವಿಶ್ವ ಬಂಟದ ಸೆಲೆಬ್ರೇಷನ್ ಏನಾದ್ರೆ ಸುಮಾರು ವರ್ಷ ಪಿರಾಕಿ ಲೆತ್ತಬೋಣ. ವಿಧಿ ವಿಧಾನವಾದ ಸಾಂಸ್ಕೃತಿಕ ಸಂಕೇತವಾದ ಪ್ರತಿಯೊಂದು ಇಲ್ಲಾಂಡ ನಡೆದ ಕಾರ್ಯಕ್ರಮನು ನಿಖಿಲ ಸಾಂಕೇತಿಕವಾದ ಬಂಟರ ಸಂಘಗಳು ಬರ್ತಾರೆ. ದ್ಯಾಟ್ ರಿಪ್ರೆಸೆಂಟ್ಸ್ ಯುನಿಟಿ ಇಂಟಗ್ರಿಟಿ oneness, love and respect to each other. Nama bandar and brave, we are brave mitabashiru janiru attanda o kelasagala dumpon nada piratumiragutte manishage knowledge education courage vaka contacts ಇತ್ರನ್ನಾಡ ಆಯ ಧೈರ್ಯಶಾಲಿ ಆಗಿ ಐಕಲ ಆ ಎಜುಕೇಷನ್ ಪಕ್ಕ ಆಯ್ನ ಕಾಂಟ್ಯಾಕ್ಟ್ ಆಗ ಸ್ಫೂರ್ತಿ ಕೊಟ್ಟು ಆಯ್ನ ಸಾಹಸಿ ಅನ್ ಮಾಡ್ಕೊಂಡು ಒಂದು ಜನಕ್ಕೆ ಆರ್ಡಿನರಿ ಜನಕ್ಕೆ ಇಪ್ಪರು ಒಂದು ಸಾಧಾರಣ ಜನಕ್ಕೆ ಇಪ್ಪರು ಅಗಲ ಜೀವನ ಲಾಗಿ ಬೇಕು ಆಟ ಕೆಲವೇ ಜನಕ್ಕೆ ಸಾಹಸಿ ಆಗ್ಬೇಕು ಆಗ ಪುರನ ಏತೋ ಕಾಲ ಕುಂತೋಳು ಮೂಲು ಬೋರ್ಡ್ ರಿಪಾರ್ಟರ್ ಎ ಬಿ ಸೆಂಟ್ರ್ ಅದನ್ನು ಅನಿಸಿಕೆ ಏನು ಲಾಯ್ಬೇಕು ಏತೋ ವರ್ಷ ತುಂಬು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಚಾಲು ಮಾಡ್ತದೆ ವಿಜಯ ಬ್ಯಾಂಕ್ ಈತ ಮಲ್ಲ ಮಾಡ್ತೀರಿ ಇಸ್ ಎ ಟುಡೇ ಆಲ್ ದ ಬ್ಯಾಂಕ್ಸ್ ಆರ್ ಲಾಸ್ ಮೇಕಿಂಗ್ ಬಟ್ ವಿಜಯ ಬ್ಯಾಂಕ್ ಇಸ್ ಪ್ರಾಫಿಟ್ ಮೇಕಿಂಗ್ ಆ್ಯಂಡ್ ಇಟ್ ಇಸ್ ಜಾಯಿಂಟ್ ವಿತ್ ದ ಲಾಸ್ ಮೇಕಿಂಗ್ ಕಂಪನಿ. ಇಟ್ ಇಸ್ ವೆರಿ ಸ್ಯಾಡ್ ಟು ಸೇ ದಟ್ ವಿ ಆರ್ ಲೂಸಿಂಗ್ ದಟ್ ನೇಮ್.
But I request all the financial wizards, start with small Vijaya leasing, Vijaya cooperative bank, then convert into big bank. So we'll retain the name and you can retain the logo. Our logo to a body should the logo. I will tell you what they should consult the ROC, all the financial institutions to get it approved and you should start. It's better. ಏತೋ ವರ್ಷದ ದುಃಖ ನಮ್ಮ ಜನಗಳು ಸಾಧನೆ ಮಾಡ್ತಾರೆ ದುಃಖರು ಅವೆಲ್ಲದ್ದು ಸೆಟ್ಬ್ಯಾಕ್ ಮಸ್ತಿತ್ತು ದೇಗನ್ನಾಗ ನಮ್ಮ ಊರು ವೆದರ್ಟಿ ಬುಂದಾಪುರ್ ಬ್ಯಾಂಗ್ಳೂರು ಎಡೆಡೆ ಇನ್ಸ್ಟಿಟ್ಯೂಷನ್ ಇರ್ತೀವಿ ಕಾಲೇಜ್ ಇರ್ತೀವಿ ಆಂಧ್ರದಲ್ಲಿ ನಡೆದು ಬೋದು ಓದಲು ಬೋದು ಬ್ಯಾಂಗ್ಳೂರು ಮೈಸೂರು ಮುಂಬೈ ಮೆಡ್ರಾಸ್ ಎಜುಕೇಷನ್ ಮಾಡ್ತಾರೆ ಎಜುಕೇಷನ್ ಮಾಡ್ತದೆ ಇದು ಇಂದಿನ ಜನಗಳ ಬುನಾದಿ ಪಡೆಯ ಹಾಗೆ ನಮ್ಮ ಕೂಡ ಸಾಕ್ಷಿ ಫೈನಾನ್ಷಿಯಲಿ ದೇವರ್ ನಾಟ್ ಸೋ ಗುಡ್ ಬಿಕಾಸ್ ನಮ್ಮ ಕೃಷಿಕರ ಕಾಸು ಲಿಕ್ವಿಡಿಟಿ ಪೂಜಿ ಆಡ ಗಣಸ್ಟಿಗೆ ಆ ಮರ್ಯಾದೆ ನನಗೆ ಗೊತ್ತಿದೆ ಲಿವಿಂಗ್ ಮೈ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ ಆರ್ ನಾಟ್ ಕಮ್ ಎ ವೆರಿ ಸ್ಮಾಲ್ ನಂಬರ್ ಆಫ್ ಯಂಗ್ಸ್ಟರ್ಸ್ ಪೇರೆಂಟ್ಸ್ ಆರ್ ಲಿವಿಂಗ್ ಗಾಡ್ ಯು ಮಸ್ಟ್ ರೆಸ್ಪೆಕ್ಟ್ ಪೇರೆಂಟ್ಸ್ ಆ್ಯಂಡ್ ಎಲ್ಡರ್ಸ್ ಇನ್ಇಕ್ವಾಲಿಟಿ ಆಟಿಟ್ಯೂಡ್ ಆ್ಯಂಡ್ ಬಿಹೇವಿಯರ್ ಕ್ಯಾರೆಕ್ಟರ್ ಶಿಫ್ಟ್ ವಿಚ್ ಇಸ್ ಚೇಂಜ್ ಯಂಗ್ಸ್ಟರ್ಸ್ ಹ್ಯಾವ್ ನೋ ಪೇಷನ್ಸ್ Maybe it is because of education, because of contact, because of financial stability. But financial stability is not only the ultimatum. What we are going to give, what message we are going to society, if you don't have Sanskriti, Dharma and patience, what you need is in life, only three words, SAP, sacrifice, adjustment and patience. It is not only patience, yes. Move around, join a company, maybe any IT company or any bank, any financial institutions. Look at a handsome boy, love at the first sight, diverse at the first fight. That should not happen. You should continue the legacy of our forefathers. We should take care of our family background, take it forward, and try to create wealth, try to create name, try to create fame. Just living. Animals also live. For temporary enjoyments, you cannot sacrifice your long life. And you must think that you are going to have children, grandchildren. They should remember your name. They should say, he is my father, he is my grandfather. But today, if one enters into intercaste marriage, what you are going to give the signal? What you are going to tell your subordinates? Our fellow members. ಸರ್ವಶಕ್ತನಾದ ಪರಮಾತ್ಮನನ್ನು ಸ್ಮರಿಸಿಕೊಂಡು 112 ವರ್ಷಗಳ ಹಿಂದೆ ಬಂಟರೆಯಾಣಿ ಮಾಡೋರ ಮಾತೃ ಸಂಘವನ್ನು ಸ್ಥಾಪಿಸಿದ ಮಹಾನ್ ಚೇತನಗಳಿಗೆ ನನ್ನ ನಮನವನ್ನು ಸಲ್ಲಿಸಿಕೊಂಡು 60 ವರ್ಷದ ಹಿಂದೆ ಬಂಟರೆಯಾಣಿ ಬಂಟರ ಸಂಘ ಬೆಂಗಳೂರನ್ನು ಸ್ಥಾಪಿಸಿದ ದಿವ್ಯ ಚೇತನಗಳಿಗೆ ನನ್ನ ಕರವನ್ನು ನೀಡಿದೆ. ವೇದಿಕೆಯಲ್ಲಿರುವ ಇಂದಿನ ಸಮಾರಂಭದ ಅಧ್ಯಕ್ಷರಾದ ಉಪೇಂದ್ರ ಶೆಟ್ಟರೆ, ಮುಖ್ಯ ಅತಿಥಿಗಳಾದ ಶಶಿರೇಖಾ ಆನಂದ್ ಶೆಟ್ಟರೆ, ಉಪಾಧ್ಯಕ್ಷರಾದ ಭೋಜರಾಜ್ ಶೆಟ್ಟರೆ, ಕಾರ್ಯದರ್ಶಿಯಾದ ಮಧುಕರ್ ಶೆಟ್ಟರೆ, ಪ್ರಸಾದ್ ಶೆಟ್ಟರೆ, ವಿಜಯ ಶೆಟ್ಟರೆ, ಸೌಮ್ಯ ಶೆಟ್ಟರೆ, ಮಮತಾ ಶೆಟ್ಟರೆ, ಆನಂದ್ ಶೆಟ್ಟರೆ, ವೇದಿಕೆಯಲ್ಲಿರುವ ಎಲ್ಲ ಪದಾಧಿಕಾರಿಗಳೇ ಸಭೆಯಲ್ಲಿರುವುದನ್ನು ಬಂದರು. ಯಾವುದೇ ಒಂದು ಸಂಘವನ್ನು ಸ್ಥಾಪಿಸುವ ಹಿಂದಿರುವ ಉದ್ದೇಶ ಮುಖ್ಯವಾಗಿ ಏನೆಂದರೆ, ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಾವೆಲ್ಲರೂ ಒಟ್ಟುಗೂಡಬೇಕು, ಒಬ್ಬರನ್ನೊಬ್ಬರನ್ನು ಅರಿತುಕೊಂಡು ಒಂದು ಸುಖಿ ಸಾಮ್ರಾಜ್ಯವನ್ನು ನಿರ್ಮಿಸಿದರೊಟ್ಟಿಗೆ ಒಬ್ಬರೊಬ್ಬರ ಕಷ್ಟ ಸುಖಗಳಲ್ಲಿ ಸಹಭಾಗಿಲಾಗಿ ಒಂದು ಉತ್ತಮ ಸಮಾಜವನ್ನು ನಿರ್ಮಿಸುವುದರೊಟ್ಟಿಗೆ ಒಂದು ಉತ್ತಮ ಬಾಳನ್ನು ಬಾಳಬೇಕೆಂದು ಆ ನಿಟ್ಟಿನಲ್ಲಿ ಎಲ್ಲ ಸಂಘಗಳು ಕಾರ್ಯವಹಿಸಬಿಟ್ಟಿದೆ. ಇವತ್ತಿನ
ಸಮಾರಂಭದಲ್ಲಿ ಬೆಳಿಗ್ಗೆ ಬೇಗ 10 ಗಂಟೆಗೆ ಬಂದಿದ್ದೇನೆ. ನಾನು ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ನನ್ನ ತಂಗಿಯರು, ತಮ್ಮಂದಿರರು, ಅಳಿಯಂದಿರರು ಶ್ರಮಪಟ್ಟು, ಅವರು ನೋಡದಿದ್ದರು ಕೆಲವರು ಬಿಸು ಕಣಿಯನ್ನು ನಮ್ಮ ಉತ್ತರದ ಪ್ರಾಂತ್ಯದಲ್ಲೂ ಅಥವಾ ನಾವು ತುಳುನಾಡಿನ ಪ್ರಾಂತ್ಯದಲ್ಲಿ ಹೇಗೆ ಇಡಬಹುದೆಂಬನ್ನು ತಿಳಿದುಕೊಂಡು ತುಂಬ ಉತ್ತಮವಾಗಿ ಅದನ್ನು ಮಾಡಿದ್ದಾರೆ. ಅವರಿಗೆ ಪ್ರಥಮವಾಗಿ ನನ್ನ ಪ್ರಶಂಸೆ, ನನ್ನ ಅಭಿನಂದನೆ. ಎಲ್ಲ ಸ್ಥಳದ ವ್ಯಕ್ತಿಗಳೊಂದಿಗೆ ನಿಕಟವಾದ ಸಂಪರ್ಕದಲ್ಲಿರುವಂತಹ ನಾಲಾಡಿ ಅಜಿತ್ರಯ್ಯವರಿಗೆ ಬೆಂಗಳೂರು ಭಟ್ರ ಸಂಘದ ಬಿಸು ಸಡಗರದ participants from Pant Sangha Siliyar, Pant Sangha Jappu, Thane, Karkala, Gurupura, Ullal and Suratkal are here to compete to take home this glittering trophy. The best team definitely will take it home. ಸಭೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಿತ್ರರೇ ಹಾಗೂ ಸಂಘದ ಸದಸ್ಯರೇ ಮತ್ತು ವಿವಿಧ ಸಂಘಗಳಿಂದ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರೇ ಮತ್ತು ಸಾಂಸ್ಕೃತಿಕ ವಿಭಾಗದ ಪ್ರದರ್ಶನವನ್ನು ನೀಡಿರತಕ್ಕಂಥ ಸದಸ್ಯರೇ, ಇವತ್ತು ನಾವು ಬಹಳ ಮುಖ್ಯವಾಗಿ ಅತ್ತಾವರ ಬಾಲಕೃಷ್ಣ ಶೆಟ್ಟಿಯವರ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೇವೆ. ಅತ್ತಾವರ ಬಾಲಕೃಷ್ಣ ಶೆಟ್ಟಿಯವರ ವೇದಿಕೆಯನ್ನು ಯಾಕಾಗಿ ನಾವು ಇವತ್ತು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಹೇಳುವ ಮೊದಲು ಸ್ವಲ್ಪ ನಾನು ಅತ್ತಾವರ ಬಾಲಕೃಷ್ಣ ಶೆಟ್ಟಿಯವರ ಬಗ್ಗೆ ನಿಮಗೆ ಹೇಳಬೇಕಾಗತ್ತೆ. ಅತ್ತಾವರ ಬಾಲಕೃಷ್ಣ ಶೆಟ್ಟಿಯವರು ಮುಲ್ಕಿ ದೊಡ್ಡಮನೆ ಕಾಳಪ್ಪ ಶೆಟ್ಟಿ ಮತ್ತು ಅತ್ತಾವರ ಇಂಕಕ್ಕ ಇವರ ಮಗನಾಗಿ 1882 ನಲ್ಲಿ ಜನಿಸ್ತಾರೆ. ಇವರು 1921 ನಲ್ಲಿ ನವಯುಗ ಲೇಖನದ ಒಂದು ಪತ್ರಿಕೆಯನ್ನ ಆರಂಭಿಸ್ತಾರೆ. ಅದಕ್ಕಿಂತ ಮೊದಲು ಭಟ್ರ ಸಂಘವನ್ನು ಸ್ಥಾಪನೆ ಮಾಡತಕ್ಕಂಥ ಕಾಲದಲ್ಲಿ ಅತ್ಯಂತ ಯುವಕನಾಗಿ 26 ವರ್ಷದ ಹುಡುಗ ಆಗಿದ್ದಂಥ ಸಂದರ್ಭದಲ್ಲೇ ಭಂಟರ ಯಾನೆ ನಾಡರ ಸಂಘ ಅವರ ಇದಕ್ಕೆ ಖಜಾಂಚಿಯಾಗಿ ಕೂಡ ಕಾರ್ಯವನ್ನ ಮಾಡಿರ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಎಲ್ಲರ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಇವರು ಮುಂದಕ್ಕೆ ಇವರಿಗೊಂದು ವಿಷನ್ ಇರುತ್ತೆ. ಒಂದು ದಿನ ಒಂದು ಬ್ಯಾಂಕ್ ಅನ್ನ ಬಂಟರಿಗಾಗಿ ಸ್ಥಾಪನೆ ಮಾಡಬೇಕು ಅಂತ. ಅಂತಹ ನಮ್ಮ ಬ್ಯಾಂಕ್ ಆಗಿರ್ತಕ್ಕಂಥ ವಿಜಯ ಬ್ಯಾಂಕ್ ಅನ್ನ ಎ.ಬಿ. ಶೆಟ್ಟರು, ಅತ್ತಾವರ ಬಾಲಕೃಷ್ಣ ಶೆಟ್ಟರು ಅವರು ಸ್ಥಾಪನೆ ಮಾಡ್ತಾರೆ, ಅದರ ಅಧ್ಯಕ್ಷರಾಗಿ ಮುಂದುವರಿತಾರೆ. ಇವತ್ತು ವಿಜಯ ಬ್ಯಾಂಕ್ ನಮ್ಮ ಕೇಂದ್ರ ಸರ್ಕಾರದ ಕೆಲವು ನೀತಿಗಳಿಂದಾಗಿ ಅದು ಮರ್ಜ್ ಆಗಿದೆ. ಅಂತಹ ಒಂದು ಸಂದರ್ಭದಲ್ಲಿ ಅವರು ಸ್ಥಾಪನೆ ಮಾಡಿರತಕ್ಕಂಥ ಒಂದು ಬ್ಯಾಂಕ್ ಅನ್ನ ನೆನೆಯುವುದು ಹಾಗೂ ಮುಂದಕ್ಕೆ ಬೆಂಗಳೂರು ಬಂಟರ ಸಂಘ ಫಂಡ್ಸ್ ಕೋಆಪರೇಟಿವ್ ಬ್ಯಾಂಕ್ ಅನ್ನತಕ್ಕಂಥದನ್ನ ಆರಂಭಿಸುವುದಕ್ಕೆ ಇವತ್ತು ಈ ವೇದಿಕೆ ಸಜ್ಜಾಗ್ತಾ ಇದೆ ಅನ್ನತಕ್ಕಂಥದ್ದನ್ನು ಹೇಳಿಕೊಳ್ಳಿಕ್ಕೆ ಸಹ ನಾನು ತುಂಬ ಹರ್ಷ ವ್ಯಕ್ತಪಡಿಸುತ್ತೇನೆ. ಮಾಜಿ ನಮ್ಮ ಸಂಘದ ಮಾಜಿ ಅಧ್ಯಕ್ಷರುಗಳಿಗೆ, ಮಾಜಿ ಕಾರ್ಯದರ್ಶಿಗಳು, ಮಾಜಿ ಪದಾಧಿಕಾರಿಗಳು, ಮಾಜಿ ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಇಂದಿನ ಈ ಸುಂದರ ವೇದಿಕೆಯನ್ನು ನಿರ್ಮಿಸಿಕೊಟ್ಟ ಶಮಿತಾ ಲಕ್ಷ್ಮಿಯವರಿಗೂ, ಹೊರಗಡೆ ಒಂದು ಸುಂದರ ಆಂಬಿಯನ್ಸ್ ಅನ್ನು ನಿರ್ಮಿಸಿಕೊಟ್ಟ ಹರಿಪ್ರಸಾದ್ ಸ್ಪೆಕ್ಟ್ರಮ್ನ ಹರಿಪ್ರಸಾದ್ ಅವರಿಗೂ, ಹಾಗೆ ಸ್ಟಾರ್ ಅಥವಾ ಇನ್ನಿತರ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಇಂದಿನ ಸಾಂಸ್ಕೃತಿಕ ಸ್ಪರ್ಧೆಗೆ ಅತಿಥಿ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ ಶ್ರೀ ಶಶಿಧರಪ್ಪ, ಶ್ರೀ ಶಶಿಧರ್ ಕೋಟೆ ಹಾಗೂ ಕೃಷ್ಣಮೂರ್ತಿ ಕವತ್ತ, ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯವಾಗಿ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ, ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ದೂರದ ಊರುಗಳಿಂದ ಬಂದಿರುವ ಎಲ್ಲ ಭಟ್ರ ಸಂಘದ ಎಲ್ಲ ಕಲಾವಿದರುಗಳಿಗೆ, ಪದಾಧಿಕಾರಿಗಳಿಗೆ ಅತ್ಯಂತ ಹರ್ಷದಿಂದ, ಅತ್ಯಂತ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
ಖುಷಿ ಆಗ್ತದೆ ಅಷ್ಟೆಲ್ಲ. ಇದೊಂದು ದೊಡ್ಡ ಅದ್ಭುತವಾದ ಕಾರ್ಯಕ್ರಮ ಆಚರಿಸಿದೆ ಇವತ್ತಿನ ಕಣ್ ತುಂಬಾ ಖುಷಿ ಆಯ್ತು. ಆ ದೇವರು ನಮ್ಮನ್ನ ನಿಮ್ಮೆಲ್ಲರೂ ಚೆನ್ನಾಗಿಟ್ಟಿರಿ. ಐದು ಬರ್ತೀನಿ ಬರ್ತ ವೆಂಕಟೇಶ್ವರನ ಆಶೀರ್ವಾದವನ್ನು ಶುರು ಮಾಡುವ ದಯಕದ ಬಂದಾಗ ನಿರ್ವಿಘ್ನವಾದ ಕಾರ್ಯಕ್ರಮದ ಮುಗೋಡುದಾಂಡ ವಿಜ್ಞಾನಿ ಕರಿಕೊಂಡ ವೆಂಕಟೇಶ್ವರನ ಆಶೀರ್ವಾದ ಬೋಳಿಗೆ ಅವು ಬೇಕಂದ್ರೆ ನಮ್ಮ ಆತ ತುಳುನಾಡಿದ ಕರೆ ತುಳುನಾಡಿದ ಬೆಂಬಿದ ತುಡುವೆರೆ ಅದನ್ನ ಉಡಾರು ಬಂಗಾರದ ಉಡಾರನ್ನು ನಮ್ಮ ಬಂದ್ವ ದಾಯಕದ ಬಂದಾಗ ನಮ್ಮ ಬಂಡೇರಿನ ಎಬ್ಬದ ಕೊರ್ಪಿನ ಕೈಗೆ ದೊತ್ತನ್ನ ಕೈಗೆ ಅತ್ತಿದ್ದು ಬಂದ್ವ ಅಂಚಾದ ವಿಜ್ಞಾನಿ ಕರಿಕೊಂಡ ವೆಂಕಟೇಶ್ವರನ ಸುದೊಡ್ಡ ಕಾರ್ಯಕ್ರಮದ ಶುಭಾರಂಭ ಕೊರೊಂದಿಲ್ಲ ನಮ್ಮ ನಮ್ಮನ್ನು ಬರ್ತೀನ ಮಾತ ದೈವತೆ ಎದುರು ಈ ಒಂದು ತುಳುನಾಡಿದ ಮಾತ ಸತ್ಯಲೇಖ ಕರೆತಂತ ಒಂದು ನಮ್ಮ ನಮ್ಮೊಂದು ಬೈದಿನ ನಮ್ಮ ಊರದ ಆದಿ ದೇವತೆ ನೆಚ್ಚಿನ ಮಂಗಳೂರದ ಅಪ್ಪೆ ಮಂಗಳಾಂಬಿಕೆ ಕೊಡೋರ ತರತಕ್ಕ ಒಂದು ಈಗ ಮಾತಿನ ಕಾರ್ಯಕ್ರಮಗಳು ಕೊಡೋರ ಹೋಗಿ ಎದ್ಕೊಂಡು ಗ್ರಾಮೇ ಅಲ್ಪ ನಡಿಟ್ಟು ಜುಮಾದಿ
ನಿಕ್ಕ ನೇಮದ ಕೂಡಲಿಯಾವ ಸ್ವರ್ಗದ ಕೂಡಲಿಯಾವ ಅಂತ ನುಡಿಕೊಡ್ತೀನಿ. ಅವಾಗ ದೇವ್ ಪೂಂಜೆ ಎಂಕ್ ಸ್ವರ್ಗದ ಕೂಡಲಿಯ ಕೊರುಂದೆ ಅಭಯ ನಡ್ತೀನಿ. ಭವಿಷ್ಯದ ಬರ್ಪುರ ಎಟ್ಟ ದಿನಕ್ಕಳ ಬಗ್ಗೆ ಕನ ಕಟ್ಟಿಯ ಅಣ್ಣ ಎಲ್ಲ ಮಣ್ಣಿದೆ ಬದುಕಿನಕ್ಕಳಿಗೆ ಯಾನು ಪೂರ್ಚಾದ ಪೋಯೆ ಆ ವೈರಾಗ್ಯ ಪುಟದಳು ಕಡಲ ದಂಚಿ ಬಿದಡುವೆ ಅಮ್ಮ ಗಂಗೆ ಎಲ್ಲ ತುಳು ರಾಜ್ಯದ ಪಾಪ ಕಲೆದು ಶುದ್ಧ ಮತ್ತು ನಾನು ಇಲ್ಲಿ ಯಾನೇ ಪಾಪಿಯಾದ ನಿನ್ನು ಲೈ ಮುರ್ಕುಂದುಲ್ಲೆ. ಎತ್ತರಕ್ಕೆ ಬೆಳೆದರು ಅತ್ಯಂತ ವಿನೀತವಾದಂತಹ ಸ್ವಭಾವದವರು ಶ್ರೀಯುತ ಶಶಿಧರಪ್ಪ. ನಮ್ಮ ಬಂಟ ಜನಾಂಗ ಹಿಂದೆ ಇಂದು ಮುಂದೆ ಮೂರನ್ನು ಬಹಳ ಸೆನ್ಸಿಬಲ್ ಆಗಿ ಯೋಚನೆ ಮಾಡ್ತಾ ಇದ್ರು ಅಂತ ಅನಿಸ್ತಾ ಇದೆ. ಥ್ಯಾಂಕ್ಸ್ ಎ ಲಾಟ್. ನಾನು ಇವತ್ತು ತುಂಬಾ ಮನಸ್ಸಿಂದ ಕೂತು ನೋಡ್ತಾ ಇದ್ದೆ, ತುಂಬಾ ಖುಷಿಯಿಂದ ವಾಪಸ್ ಹೋಗ್ತಾ ಇದ್ದೀನಿ. ಜಡ್ಜ್ಮೆಂಟ್ ಅಂತಿದ್ರೆ ಅಂಥದ್ದು ಅದು ಯಾವುದು ಮುಖ್ಯ ಅಲ್ಲ. ನಮ್ಮ ಭಾವನೆಗಳು ಸಮಾಜ ಮುಖ್ಯವಾಗಿರುವುದು, ನಮ್ಮ ಬದುಕಿಗೆ ಹತ್ತಿರವಾಗಿರುವುದು ಮುಖ್ಯ. ಒಳ್ಳೆಯ ಸಂಕೇತ ಈ ಆರು ನಾಟಕನ ಇವತ್ತು ಮಾಡಿದ ಆರು ಕಾರ್ಯಕ್ರಮ ಕೂಡ. ಎಲ್ಲ ಪಾರ್ಟಿಸಿಪೆಂಟ್ಗಳಿಗೂ ಅಭಿನಂದನೆಗಳು. ಯು ಆರ್ ಡೂಯಿಂಗ್ ಗ್ರೇಟ್ ಜಾಬ್. ನಮಗಾಗಿ ರಾತ್ರಿ ಹಗಲು ಮನುಷ್ಯರು ಹೋಗದ ಜಾಗಕ್ಕೆ ಹೋಗಿ ನಮ್ಮನ್ನು ಕಾಪಾಡುವಂಥವರನ್ನೂ ಕೂಡ ಸ್ಮರಿಸಿಕೊಂಡು ಭಾವನಾತ್ಮಕವಾಗಿ ಸಾಂಸ್ಕೃತಿಕವಾಗಿ ನಮ್ಮ ಮಣ್ಣಿನ ಜೊತೆಗೆ ಗುರುತಿಸಿಕೊಂಡಂಥ ಅಷ್ಟೂ ತಂಡಗಳಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ. ಒಬ್ಬರಿಗೆ ಮಾತ್ರ ಪ್ರಶಸ್ತಿ ಸಿಗೋದಕ್ಕೆ ಸಾಧ್ಯತೆ ಇದೆ. ಉಳಿದವರು ದಂಡರು, ಉಳಿದವರು ಕೆಟ್ಟದಾಗಿ ಮಾಡಿದ್ದಾರೆ ಅಂತಲ್ಲ, ಕಾನೂನೇ ಆಗಿದೆ, ನಾವೇನು ಮಾಡೋಕ್ಕಾಗುತ್ತೆ. ತಮ್ಮೆಲ್ಲರೂ ಕೂಡ ಬಂಡಸಂಘ ಬೆಂಗಳೂರು ಇದರ ಪರವಾಗಿ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಪ್ರೀತಿಯಿಂದ ಇವತ್ತಿನ ಈ ಸಂಭ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಬಿಸು ಸಡಗರದ ಶುಭಾಶಯಗಳನ್ನು ಸಲ್ಲಿಸ್ತಾ, ಬಹುಶಃ ನಮ್ಮ ಬಂಡಸಂಘ ಬೆಂಗಳೂರಿಗೆ 60 ವರ್ಷ ಸಲ್ಲುತ್ತಿರುವಂತಹ ಈ ಸಂದರ್ಭದಲ್ಲಿ ಷಷ್ಠಿ ಸಮಾರಂಭವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಈ ಸುಸಂದರ್ಭದಲ್ಲಿ ತಾವೆಲ್ಲರೂ ನಮ್ಮ ಜೊತೆಗೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಚಟುವಟಿಕೆಗಳಿಗೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ ಅನ್ನುವಂತಹ ಒಂದು ಹೆಗ್ಗಳಿಕೆ, ಒಂದು ಹೆಮ್ಮೆ ನಮ್ಮೆಲ್ಲರಿಗಿದೆ. ಬಹುಶಃ ಇವತ್ತಿನ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಯಿತು. ದಕ್ಷಿಣ ಕನ್ನಡದ ಎಲ್ಲ ಆಚಾರ ವಿಚಾರಗಳು ಹಾಗೆಯೇ ನಮ್ಮ ಕಲೆ ಸಂಸ್ಕೃತಿಗಳು ಇವೆಲ್ಲವನ್ನು ಕೂಡ ರಾಜಧಾನಿಯಾದಂತಹ ಬೆಂಗಳೂರಿನಲ್ಲಿ ನಾವು ಸಾಕ್ಷೀಕರಿಸಬೇಕು ಎನ್ನುವಂತಹ ಒಂದು ನಿಮಿತ್ತದೊಂದಿಗೆ, ಬಹುಶಃ ನಮ್ಮ ಅಧ್ಯಕ್ಷರಾದಂತಹ ಉಪೇಂದ್ರ ಶೆಟ್ಟಿಯವರ ಒಂದು ಅಪೇಕ್ಷೆಯೊಂದಿಗೆ ಇವತ್ತಿನ ಇಡೀ ದಿನದ ಬಿಸು ಸಡಗರವನ್ನು ಇಲ್ಲಿ ಆಚರಿಸಿದ್ದೇವೆ. ಬಹುಶಃ ದಕ್ಷಿಣ ಕನ್ನಡ ಮಾತ್ರವಲ್ಲ, ಭಾರತದಾದ್ಯಂತ ಸುಮಾರು 7 ತಂಡಗಳು ಇವತ್ತಿನ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಮ್ಮೊಂದಿಗೆ ತೊಡಗಿಕೊಂಡಿವೆ. ನಮ್ಮದೇ ಆದಂತಹ ನೆಲೆ, ನಮ್ಮದೇ ಆದಂತಹ ಕಲೆ ಇವೆಲ್ಲವನ್ನ ಇಲ್ಲಿ ಸಂಪೂರ್ಣಗೊಳಿಸುವುದರ ಜೊತೆಗೆ ನಮ್ಮ ನಾಡಿನ ಕಲೆಗಳಿರ್ಬೋದು, ನಮ್ಮ ಆಚರಣೆಗಳಿರ್ಬೋದು, ನಮ್ಮ ವಿಚಾರಗಳಿರ್ಬೋದು, ಅವೆಲ್ಲವನ್ನು ಕೂಡ ಬಹುಶಃ ಕೇವಲ 2-2.5 ಗಂಟೆಗಳ ಮುಖಾಂತರ ಇಲ್ಲಿ ಅದನ್ನು ಸಂಪೂರ್ಣಗೊಳಿಸಿದಂತಹ ಸಂಪನ್ನಗೊಳಿಸಿದಂತಹ ಕೀರ್ತಿ ಬಹುಶಃ ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ 7 ತಂಡಗಳು ಅದನ್ನು ಸಾಕ್ಷೀಕರಿಸಿಕೊಂಡಿದೆ, ತುಂಬುತ್ತಾ ಇದೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ನಾವು ಈ ಬಿಸು ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡಿದ್ದೇವೆ. ಬೆಂಗಳೂರಿಗೆ ಎಲ್ಲ ದಕ್ಷಿಣ ಕನ್ನಡದ ಮತ್ತು ಉಡುಪಿ ಜಿಲ್ಲೆಯ ಹಾಗೂ ಕಾಸರಗೋಡು ಜಿಲ್ಲೆಯ ಮತ್ತು ವಿವಿಧ ಭಾಗಗಳ ಮೆಂಬರ್ಗಳು ನಮ್ಮಲ್ಲಿದ್ದಾರೆ.
ಎಲ್ರಿಗೂ ಒಂದು ಬಿಸು ಹಬ್ಬ ಯಾವ ರೀತಿ ಆಚರಣೆ ಮಾಡ್ಬೋದು ವಿಭಿನ್ನ ಶೈಲಿಯಲ್ಲಿ ಅನ್ನತಕ್ಕಂಥದ್ದನ್ನು ಇವತ್ತು ನಾವು ಸಂಘದಲ್ಲಿ ಆಚರಣೆ ಮಾಡಿ ತೋರಿಸಿದ್ದೇವೆ. ಅಷ್ಟೇ ಅಲ್ಲದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸಂಘಗಳನ್ನು ಕರೆದು ಆ ಬಂಟರ ಸಂಘಗಳ ಮೂಲಕ ಇವತ್ತು ಸಾಂಸ್ಕೃತಿಕ ಹಬ್ಬವನ್ನು ನಾವು ನೀಡಿದ್ದೇವೆ. ಬೆಂಗಳೂರು ಬಂಟ ಸಂಘ ಯಾವುದೇ ಕಾರ್ಯಕ್ರಮವನ್ನು ಮಾಡಿದ್ರೂ ಕೂಡ ವಿಭಿನ್ನವಾಗಿ ಮಾಡ್ತಕ್ಕಂಥದ್ದು ಬೆಂಗಳೂರು ಬಂಟ ಸಂಘದ ಕಾರ್ಯಕ್ರಮದ ಮಾಡ್ತಕ್ಕಂಥ ಒಂದು ಹಂತ. ಈಗ ಈ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ನಾವು ಈ ಬಾರಿ ಒಂದು ಕಾಲೇಜನ್ನು ಮತ್ತು ಸ್ಕೂಲನ್ನು ಕಟ್ತಾ ಇದ್ದೇವೆ. ಅದು ಸುಮಾರು 35 ಕೋಟಿ ವೆಚ್ಚದಲ್ಲಿ ಬೆಂಗಳೂರು ಬಂಟ ಸಂಘ ಆ ಸ್ಕೂಲನ್ನು ನಿರ್ಮಿಸ್ತಾ ಇದೆ. ಅದು ಎಲ್ಚಿಗುಪ್ಪೆ ಅಂತ ಇಲ್ಲಿಂದ ವಿಜಯನಗರದಿಂದ ಸುಮಾರು 18 ಕಿಲೋಮೀಟರ್ ದೂರದಿಂದ ಆಗ್ತಾಯಿದೆ. ಅಲ್ಲಿ CBSE ಮತ್ತು ICIC ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶಿಕ್ಷಣ ಸಂಸ್ಥೆಯನ್ನು ನಾವು ತರ್ತಾ ಇದ್ದೇವೆ. ಆ ಪ್ರದೇಶವನ್ನು ನಾವು ಎಲ್ಚಿಗುಪ್ಪೆ ಅಂತ ಹೇಳ್ತಾ ಇದ್ದೇವೆ ಆ ಪ್ರದೇಶಕ್ಕೆ. ಅಲ್ಲಿ ಈ ರೀತಿಯ ಒಂದು ಸ್ಕೂಲು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಬೆಂಗಳೂರು ಬಂಟ ಸಂಘ ಈಗ ನಮ್ಮ ವಿಜಯ ಬ್ಯಾಂಕ್ ಕೇಂದ್ರ ಸರ್ಕಾರದ ನೀತಿಯಿಂದಾಗಿ ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಲೀನ ಆಗಿದೆ. ಇಂಥ ಸಂದರ್ಭದಲ್ಲಿ AB ಶೆಟ್ಟಿಯವರು ಸ್ಥಾಪನೆ ಮಾಡಿ ಶ್ರೀಯುತ ಮುಲ್ಕಿ ಸುಂದರರಾಮ್ ಶೆಟ್ಟಿಯವರು ಅದನ್ನು ಅತ್ಯುನ್ನತ ಎತ್ತರಕ್ಕೆ ಕೊಂಡು ಹೋಗಿರತಕ್ಕಂಥ ಒಂದು ಬ್ಯಾಂಕ್ ಬಂಟ್ರ ಹೆಗ್ಗುರುತು, ಅದು ಬಂಟ್ರಿಂದ ಕೈತಪ್ಪಿದೆ. ಅಂಥ ಸಂದರ್ಭದಲ್ಲಿ ನಾವು ಬಂಡ್ಸ್ ಬ್ಯಾಂಕ್ ಒಂದನ್ನು ಸ್ಥಾಪಿಸಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಹೊಂದಿದ್ದು ಈಗ ಬಂಡ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಆರಂಭಿಸ್ತಾ ಇದ್ದೇವೆ. ಇದಕ್ಕೆ ವಿಜಯ ಬ್ಯಾಂಕಿನ ಲೋಗೋವನ್ನೇ ಹೋಲತಕ್ಕಂಥ ಒಂದು ಲೋಗೋವನ್ನು ಕೂಡ ಇವತ್ತು ನಾವು ರಿಟೈನ್ ಮಾಡಿದ್ದೇವೆ. ಅದನ್ನು ರಾಜ್ ಕಿರಣ್ ರೈ ಅವರು, ಯೂನಿಯನ್ ಬ್ಯಾಂಕಿನ CEO ಹಾಗೂ MD ಆಗಿರ್ತಕ್ಕಂಥವರು, ಅವರು ಅದನ್ನು ಅನಾವರಣಗೊಳಿಸಿದ್ದಾರೆ. ಈ ಲೋಗೋವನ್ನು ಮತ್ತು ನಾವು ಈ ಬಂಡ್ಸ್ ಬ್ಯಾಂಕನ್ನು ಮುಂದೊಂದು ದಿವಸ ಸಂಪೂರ್ಣವಾಗಿ RBI ಗೈಡೆನ್ಸ್ ಮೂಲಕ ಬೇರೆ ಬೇರೆ ನಮ್ಮ ಕೋಆಪರೇಟಿವ್ ಸೊಸೈಟಿಗಳು ಮತ್ತು ಸೌಹಾರ್ದ ಸೊಸೈಟಿಗಳನ್ನೆಲ್ಲಗಳ ಜೊತೆ ಸೇರಿಕೊಂಡು ಒಂದು ಬಂಟ್ರಿಗಾಗಿ ಒಂದು ಬ್ಯಾಂಕನ್ನು ಆರಂಭಿಸಬೇಕು ಅನ್ನತಕ್ಕಂಥ ಒಂದು ಕಾರ್ಯವನ್ನು ಇವತ್ತು ಬೆಂಗಳೂರು ಬಂಟ್ ಸಂಘ ರೂಪಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ನಮಗೆ ಸಮಸ್ತ ಭಾರತದ ಎಲ್ಲ ಬಂಟ್ರ ಸಂಘಗಳನ್ನು ನಾವು ಈ ಮೂಲಕ ನಾವು ಅವರಿಗೆ ಸಂದೇಶವನ್ನು ಕೊಡ್ತಾ ಇದ್ದೇವೆ. ತಾವು ಕೂಡ ನಮ್ಮಲ್ಲಿ ಕೈಜೋಡಿಸಬೇಕು, ಈ ಬ್ಯಾಂಕನ್ನು ಕಟ್ಟುವಲ್ಲಿ ನೀವೆಲ್ಲರೂ ನಮಗೆ ಸಹಕಾರ ನೀಡಬೇಕು, ಎಲ್ಲ ರೀತಿಯಿಂದಲೂ ನಮ್ಮ ಜೊತೆಗೆ ನೀವು ಬಂಟ ಬಾಂಧವರು ಮತ್ತು ಇತರರು ಎಲ್ಲರೂ ನಮ್ಮ ಜೊತೆಗೆ ಇರಬೇಕು ಅನ್ನತಕ್ಕಂಥ ಒಂದು ಕಳಕಳಿಯ ಮನವಿಯನ್ನು ನಾನು ಇವತ್ತು ನಿಮಗೆ ಮಾಡ್ತಾ ಇದ್ದೇನೆ. ಹಾಗೆ ಬೆಂಗಳೂರು ಬಂಟ ಸಂಘ ನಮ್ಮ ದೀಪಾವಳಿ ಹಬ್ಬ ಇರ್ಬೋದು ಅಥವಾ ನಮ್ಮ ಫೌಂಡರ್ ಡೇ ಅಂತ January 26 ನಾವು ಏನು ಫೌಂಡರ್ ಡೇ ಅಂತ ಮಾಡ್ತಾ ಇದ್ದೀವಿ ಆ ಫೌಂಡರ್ ಡೇಸ್ ಇರ್ಬೋದು ಅಥವಾ ಇನ್ನೂ ಯಾವುದೇ ಸಮಾಜ ಸೇವೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು ಅಥವಾ ವೈದ್ಯಕೀಯ ವಿಭಾಗಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ಮಹಿಳಾ ವಿಭಾಗಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲವನ್ನು ಭಾಳ ಅದ್ದೂರಿಯಾಗಿ ಮತ್ತು ವಿಭಿನ್ನವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಸಂಘಟನೆಯಾಗಿದೆ. ಈ ಸಂಘಟನೆ ನಮ್ಮ ರಾಧಾಬಾಯಿ ತಿಮ್ಮಪ್ಪ ಭಂಡಾರಿಯವರು ಈ ಹಿಂದೆ ನಮಗೆ ದಾನವಾಗಿ ನೀಡಿರತಕ್ಕಂಥ ಜಾಗದಲ್ಲಿ ಇವತ್ತು ವಿಜಯನಗರದಲ್ಲಿ ನಾವು ಒಂದು ಸುಂದರವಾದಂಥ ಕಲ್ಯಾಣ ಮಂಟಪವನ್ನು ಹಾಗೂ RNS ವಿದ್ಯಾನಿಕೇತನವನ್ನು ಮಾಡಿಕೊಂಡಿದ್ದೇವೆ. ಇಲ್ಲಿ ಸುಮಾರು 4,000 ಅಧಿಕ ವಿದ್ಯಾರ್ಥಿಗಳು, ಬಂಟರೇತರ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ಈಗ RNS ವಿದ್ಯಾನಿಕೇತನ್ 2 ಈವಾಗಲೇ ನಾನು ಹೇಳಿರುವಂತೆ ಎಲ್ಚಿಗುಪ್ಪೆ ತಾವರೆಕೆರೆ ಹೋಬಳಿ ಇಲ್ಲಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿ ನಾವು ಸ್ಥಾಪಿಸ್ತಾ ಇದ್ದೇವೆ. ಈ ಎಲ್ಲ ಭಾಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಈ ಬಂಟ್ರ ಸಂಘ ಈ ಬಾರಿ ಹಮ್ಮಿಕೊಂಡಿದೆ. ಇದಕ್ಕೆ ಎಲ್ಲ ಬಂಟರ ಆಶೀರ್ವಾದ ನಮಗೆ ಅವಶ್ಯಕತೆ ಇದೆ ಅನ್ನತಕ್ಕಂಥದ್ದನ್ನು ನಾನು ಈ ಮೂಲಕ ತಿಳಿಯಪಡಿಸ್ತೇನೆ. ಇವತ್ತು ವಿಜಯ ಬ್ಯಾಂಕ್ ವಿಲೀನ ಆಗಿದೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಈಗ ವಿಜಯ ಬ್ಯಾಂಕ್ನ ನಂತರ ಬಂಟರು ನಾವೇನು ಮಾಡಬೇಕು ಅಂತೆಲ್ಲ ಕುಳಿತು ಯೋಚನೆ ಮಾಡಿ ಈಗ ಒಂದು ಬಂಡ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಆರಂಭಿಸಿ ಮುಂದಕ್ಕೆ RBI ಗೈಡೆನ್ಸ್ನ ಮೂಲಕ ಇದನ್ನು ಒಂದು ಬ್ಯಾಂಕಾಗಿ ಪರಿವರ್ತಿಸಬೇಕು, ಬಂಟ್ರ ಬ್ಯಾಂಕಾಗಿ ಪರಿವರ್ತಿಸಬೇಕನ್ನತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಬಿಸುವಿನ ಸಂದರ್ಭದಲ್ಲಿ ನಮ್ಮ MD ಹಾಗೂ CEO ಆಗಿರತಕ್ಕಂಥ ಯೂನಿಯನ್ ಬ್ಯಾಂಕಿನ ರಾಜ್ ಕಿರಣ್ ರೈ ಅವರ ಮೂಲಕ ಇವತ್ತು ನಮ್ಮ ಲೋಗೋವನ್ನು ಅನಾವರಣ ಮಾಡಿದ್ದೇವೆ. ಈ ಲೋಗವನ್ನು ಅನಾವರಣ ಮಾಡಿರತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಾವು ಮುಂದೊಂದು ದಿನ ಎಲ್ಲ
ನಮ್ಮ ಬಂಟ್ರ ಸಂಘಟನೆಗಳು ಮತ್ತು ಬಂಟ್ರ ಇತರ ಸಂಘ ಸಂಸ್ಥೆಗಳು ಮತ್ತು ಹಾಗೂ ನಮ್ಮ ದಕ್ಷಿಣ ಕನ್ನಡದ ಸಂಘ ಸಂಸ್ಥೆಗಳ ಜೊತೆ ಸೇರಿ ಇದನ್ನು ಬ್ಯಾಂಕಾಗಿ ಪರಿವರ್ತಿಸಬೇಕು ಅನ್ನತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದ್ದೇವೆ. ಇವತ್ತು ಆರ್ ಬಿ ಐನಲ್ಲಿ ಒಂದು ಬ್ಯಾಂಕ್ ಮಾಡಬೇಕಂತ ಹೇಳಿದ್ರೆ ಭಾಳಷ್ಟು ಗೈಡ್ಲೈನ್ಸ್ಗಳಿದೆ. ಆ ಗೈಡ್ಲೈನ್ಸ್ಗಳನ್ನು ಆರ್ ಬಿ ಐಯ ಸೂಕ್ತ ಮಾರ್ಗದರ್ಶನದ ಮೂಲಕ ಮತ್ತು ಹಾಗೆ ಮುಂಬೈನಲ್ಲಿರ್ತಕ್ಕಂಥ ಮಾತೃಭೂಮಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ, ಅವರುಗಳಲ್ಲಿ ಕೂಡ ಅದರ ಚೇರ್ಮನ್ ಆಗಿರ್ತಕ್ಕಂಥ ರತ್ನಾಕರ್ ಶೆಟ್ಟಿ ಅವರಲ್ಲಿ ಕೂಡ ಚರ್ಚೆ ಮಾಡಿದ್ದೇವೆ. ಅವರು ಕೂಡ ಎಲ್ಲ ಒಟ್ಟಿಗೆ ಸೇರಿ ನಾವು ಒಂದು ಕೆಲಸವನ್ನು ಮಾಡೋಣ ಅನ್ನತಕ್ಕಂಥ ಒಂದು ಹಸಿರು ನಿಕಾಶನ ತೋರಿಸಿದ್ದಾರೆ. ಆದ್ದರಿಂದ ಈ ಮೂಲಕ ನಾವು ಇವತ್ತು ಈ ಲಾಂಛನವನ್ನು ಬಿಡುಗಡೆಗೊಳಿಸಿ ಇಂಥ ಈ ಶುಭ ಸಂದರ್ಭದಲ್ಲಿ ಇದನ್ನು ಇವತ್ತು ಬಂಟ್ರ ಸಂಘದಲ್ಲಿ ಘೋಷಣೆ ಮಾಡಿದ್ದೇವೆ. ಇದು ಸದ್ಯದಲ್ಲೇ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿರ್ಧರಿಸಲಾಗಿದೆ. ಅದು ಮುಂದೊಂದು ದಿವಸ ಅತ್ಯಂತ ಎತ್ತರಕ್ಕೆ ಬೆಳೆಯಲಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಬೇಡ್ಕೊಳ್ತೇನೆ. ಸೇವಾ ಸಾಧಕ ಎನಿಸಿಕೊಂಡಿರುತ್ತೀರಿ. ಹೃದಯಕ್ಕೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ
ಚಿಕಿತ್ಸೆಗಳಲ್ಲಿ ತಾವು ಮಿನಿಮಲಿ ಇನ್ವಾಸಿಸ್ ಕಾರ್ಡಿಯಾಕ್ ಸರ್ಜರಿ, ಆರ್ಟಿಕ್ ಸರ್ಜರಿ, ವಾಲ್ ರಿಪೇರ್ಸ್, ಕಾಂಜಿನೆಟಲ್ ಹಾರ್ಟ್ ಡಿಸೀಸ್ ಕರೆಕ್ಷನ್ಸ್, ಕಾರ್ಡಿಯಾಕ್ ಆ್ಯಂಡ್ ರೀನಲ್ ಟ್ರಾನ್ಸ್ಪ್ಲಾಂಟ್ ಮೊದಲಾದ ತಮ್ಮ ಪರಿಣಿತಿಯ ಹಾಗೂ ಆಸಕ್ತಿಯ ವಿಭಾಗಗಳು. ತಮ್ಮ 21 ವರ್ಷಗಳ ವೈದ್ಯಕೀಯ ಸೇವೆಯಲ್ಲಿ ಸುಮಾರು 5,000 ಮಿಕ್ಕಿದ ಹೃದಯಕ್ಕೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ ನೆರವೇರಿಸಿರುತ್ತೇನೆ. Seeming to be part of this BISU celebration, and I thank the Bansanga president and the committee to recognizing my small contribution in the field of cardiac today. While sitting with my daughter, I remembered my young days when I used to come with my father to Woodlands Hotel to celebrate Bansanga function, and we used to enjoy those days, but now for the past few years we've not been part of this celebration. So I was looking at the traditional dances and customs. It brought me memories of the past. ಏನು ನಮ್ಮ ಕಾರ್ಗಿಲ್ ಇರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಅದನ್ನ ಏನು ಪ್ರದರ್ಶನ ಮಾಡಿದ್ದೀರೋ ಆ ತಂಡಗಳು ಎಲ್ಲ ಏನು ಮಂಗಳಮುಖಿಯನ್ನ ಒಂದು ವಿಶಿಷ್ಟವಾದ ಸಭೆಗೆ ಒಂದು ಮೆಸೇಜ್ ಕೊಟ್ಟಿದೆ. ಮಂಗಳಮುಖಿಯನ್ನು ಯಾರು ಅವನ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗುವುದಲ್ಲ, ಅವನ ದೈಹಿಕ ಶೈಲಿಯಲ್ಲಿ ಬದಲಾವಣೆ ಆಗುವಂತಹದ್ದು ಮಂಗಳಮುಖಿಯವರು. ಎಲ್ಲಿ ಬೇಕಾದ್ರೂ ಸಿಗಬಹುದು. ಬಹಳ ನಂಬುವಂತ ಪ್ರಾಣಿ ನಾಯಿ, ಅದನ್ನು ಹೊರಡೆ ಇಟ್ಟಿರ್ತೇವೆ. ಕಳ್ಳ ಬೆಕ್ಕನ್ನು ಒಳಗಡೆ ಇಟ್ಕೊಳ್ತೀವಿ ನಾವು. ಆದ್ರಿಂದ ಅಂತವ್ರು ನಾವು ಇಟ್ಕೊಳ್ಳೇಬೇಕಾಗುತ್ತೆ. ಪ್ರಪಂಚದ ನಮ್ಮ ಜೀವನಕ್ಕೆ ಪಠ್ಯ ಪುಸ್ತಕ ಏನು ಕಲಿಸಿದೆಯೋ, ಇಟ್ ಈಸ್ ಎ ಫ್ಯಾಕ್ಟ್ ಅಂಡ್ ಫಿಗರ್. ನಮ್ಮ ಜೀವನ ದಾರಿ ಕಲಿಸಿದೆಯಲ್ಲ, ಅದು ಮರೆಯಲ್ಲ ನಾವು. ಬರೋಣದ ಜೊತೆ ವಿಲೀನ ಆಗಿದೆ. ಅಂತ ಸಂದರ್ಭದಲ್ಲಿ ಬಂಟರು ಇವತ್ತು ನಾವು ಅತ್ಯಂತ ಸಮರ್ಥ ಇರತಕ್ಕಂಥವ್ರು, ಅತ್ಯಂತ ಸಮರ್ಥರು. ನಾವು ಇನ್ನೊಂದು ಪರ್ಯಾಯವಾಗಿ ಬಂಡ್ಸ್ ಕೋಆಪರೇಟಿವ್ ಸೊಸೈಟಿನ ಆರಂಭಿಸುವ ಮೂಲಕ ಮುಂದೊಂದು ದಿನ ಅದನ್ನ ಬಂಡ್ಸ್ ಬ್ಯಾಂಕ್ ಆಗಿ ಮಾಡಬೇಕಿರತಕ್ಕಂಥ ಒಂದು ಯೋಜನೆಯನ್ನು ಹೊಂದಿದ್ದೇವೆ. ಇವತ್ತು ಆ ಲೋಗೋ ವಿಜಯ ಬ್ಯಾಂಕಿನ ಲೋಗೋ ತರಾನೇ ಇದೆ, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ ಲೋಗೋವನ್ನ ನಾವು ಇವತ್ತು ಅನಾವರಣ ಮಾಡತಕ್ಕಂತ ಒಂದು ವಿಷಯವನ್ನ ಇವತ್ತು ನಾವು ರಾಜ್ ಕಿರಣ್ ರೈ, ಮ್ಯಾನೇಜಿಂಗ್ ಡೈರೆಕ್ಟರ್, ಸಿಇಒ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇವರ ಅಮೃತ ಹಸ್ತದಿಂದ ನಾವು ಮಾಡಿಸಿದ್ದೇವೆ. ಅದರಿಂದ ಬ್ಯಾಂಕಿಂಗ್ ಕ್ಷೇತ್ರವನ್ನ ಪುನಃ ಎ ಬಿ ಶೆಟ್ರ ಸ್ಥಾಪನೆ ಮಾಡಿರ್ತಕ್ಕಂಥ ಬ್ಯಾಂಕ್, ಬಂಟ್ರಿಗೆ ಮಾಡಿರ್ತಕ್ಕಂಥ ಬ್ಯಾಂಕ್ ಇವತ್ತು ಮುಗಿತಾ ಇಲ್ಲ, ಮುಂದಕ್ಕೆ ಆರಂಭ ಆಗ್ತಾ ಇದೆ ಅನ್ನತಕ್ಕಂಥ ಒಂದು ಸೂಚನೆಯನ್ನ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ನಾವು ಇವತ್ತು ಇವತ್ತು ರಾಜ್ ಕಿರಣ್ ರೈ ಅವರಿಗೆ ಮುಲ್ಕಿ ಸುಂದರಾಮ್ ಶೆಟ್ಟಿ ಪ್ರಶಸ್ತಿಯನ್ನು ನೀಡಿದ್ದೇನೆ. ಯಾಕಂತ ಹೇಳಿದ್ರೆ ಆ ವಿಜಯ ಬ್ಯಾಂಕನ್ನ ಎ ಬಿ ಶೆಟ್ರ ಆರಂಭಿಸಿದ್ರು ಕೂಡ ಅದನ್ನ ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಅತ್ಯಂತ ಹೆಚ್ಚು ಬಂಟರಿಗೆ, ಸುಮಾರು 8,000 ಅಧಿಕ ಬಂಟರಿಗೆ ಉದ್ಯೋಗಾವಕಾಶವನ್ನು ಮಾಡಿಕೊಟ್ಟಂತ ಆ ಮಹಾನ್ ಚೇತನ, ಆ ಪ್ರಶಸ್ತಿಯನ್ನ ನಾವು ಇವತ್ತು ರಾಜ್ ಕಿರಣ್ ರೈ ಅವರಿಗೆ ನೀಡಿದ್ದೇವೆ.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.